Today, I am going to give a brief description of the importance of library, the documents that are available in our library, the purpose of visit to our library, considering the vision, who are the users of our library, subject coverage in our department, and finally, I will try to give the important web links that will be displayed on the notice board. So today, before going to the collections, it becomes important to know what a library is. Now, library available, you know, documents karana telukoladukku munche granthalaya andre enu. So ini first bahala simple agi granthalaya bagge helbekandre library is a storehouse of documents. Ili documents andre enu anta naavu telukolodu thumba important agutte. So documents andre granthalayadalli yav tara documents galu available irutte anta ivattu telukolona. So modalnedagi documents that are available in our library include that of books, newspapers, magazines, journals ke even the periodicals of the new technology, hygiene, charts, but globe. Ili pustaka books anta bandaga yav reetiyada pustakagalu granthalayadalli available ide anta telkolona. ಮೊದಲನೇದಾಗಿ ನಮಗೆ ಬುಕ್ಸಲ್ಲಿ ಎರಡು ರೀತಿಯ ಕ್ಯಾಟಗರಿಯಿಂದ ನಾವು ಬುಕ್ಸ್ಗಳನ್ನ ಏರ್ಪಾಟ್ ಮಾಡಿದ್ದೀವಿ. ಅದು ಯಾವ್ದಾವುದು ಅಂದರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಪುಸ್ತಕಗಳು ಅವೈಲೇಬಿಲಿಟಿ ಇರಬೇಕು. ಇಲ್ಲಿ ಯಾವ ರೀತಿಯಾದ ಸಬ್ಜೆಕ್ಟ್ ಪುಸ್ತಕಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕೋರ್ಸ್ ಇರುವಂಥದ್ದು ಬಿ ಎ ಮತ್ತು ಬಿ ಕಾಮ್ ಆಗಿರೋದ್ರಿಂದ ನಮ್ಮಲ್ಲಿ ಅವೈಲೇಬಲ್ ಇರುವಂಥ ಪುಸ್ತಕಗಳು ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಕಂಪ್ಯೂಟರ್ಸ್, ಇ ವಿ ಎಸ್, ಈ ರೀತಿಯಾದ ಹಲವಾರು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಬಿ ಎ ಪುಸ್ತಕಗಳು ನಮ್ಮಲ್ಲಿ ದೊರಕುತ್ತದೆ. ಅದೇ ರೀತಿ ಬಿ ಕಾಮ್ ಕೋರ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಅಕೌಂಟೆನ್ಸಿ, ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್, ಫೈನಾನ್ಷಿಯಲ್ ಅಕೌಂಟಿಂಗ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಕಂಪ್ಯೂಟರ್ಸ್, ಎನ್ವೈರನ್ಮೆಂಟಲ್ ಸೈನ್ಸ್, ಈ ರೀತಿಯಾದ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನಾವು ಪುಸ್ತಕಗಳನ್ನ ಆ ಗ್ರಂಥಾಲಯದಲ್ಲಿ ಇಟ್ಟಿರ್ತೀವಿ. ಇಲ್ಲಿ ರೆಫರೆನ್ಸ್ ಪುಸ್ತಕ ಅಂತ ಯಾವ್ದಕ್ಕೆ ಹೇಳ್ತೀವಿ? ಇಲ್ಲಿ ನಾವು ಸಬ್ಜೆಕ್ಟ್ ಆದರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ನಾವು ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದಕ್ಕೆ ಬರುವಂಥದ್ದು. ಅದೇ ರೆಫರೆನ್ಸ್ ಬುಕ್ಸ್ ಅಂತ ಯಾವ್ದಕ್ಕೆ ಹೇಳ್ತೀವಿ? ಇಲ್ಲಿ ಡಿಕ್ಷನರೀಸ್, ಎನ್ಸೈಕ್ಲೋಪೀಡಿಯಾಸ್, ಇಯರ್ ಬುಕ್ಸ್, ಅದನ್ನೆಲ್ಲ ನಾವು ಇಲ್ಲಿ, ಮತ್ತು ಐ ಎ ಎಸ್ಗೆ ಸಂಬಂಧಪಟ್ಟಂಗೆ ಪುಸ್ತಕಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸರ್ವ್ ಆಗುವ ಪುಸ್ತಕಗಳನ್ನ ಇಲ್ಲಿ ನಾವು ರೆಫರೆನ್ಸ್ ಬುಕ್ಸ್ ಅಂತ ಕರೀತೀವಿ. ಸೊ ಇಲ್ಲಿ ನಾನು ಹೇಳಿದ ಸಬ್ಜೆಕ್ಟ್ಸ್ ಬಗ್ಗೆ ಹೇಳಿದೆ. ಅದೇ ರೀತಿ ರೆಫರೆನ್ಸ್ ಬುಕ್ಸ್ ಅಂತ ಬಂದಾಗ ಇದು ಒಂದು ಎಕ್ಸಾಂಪಲ್ ಕೊಡ್ಬೋದು, ಇಂಡಿಯನ್ ಪಾಲಿಟಿ, ಇದು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ಪುಸ್ತಕ. ಅದೇ ರೀತಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ಸೊ ಇಲ್ಲಿ ಯು ಜಿ ಸಿ ಎಕ್ಸಾಮ್ ಮಕ್ಕಳು ವಿಷಯ ತಿಳ್ಕೊಬೇಕು ಅಂದಾಗ ಇದು ಹೆಲ್ಪ್ ಆಗುವಂಥದ್ದು, ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್ ಟೆಸ್ಟ್. ಅದೇ ರೀತಿ ರೆಫರೆನ್ಸ್ ಬುಕ್ಸ್ ಅಂತ ಬಂದಾಗ ಇಲ್ಲಿ ಡಿಕ್ಷನರಿ ಅಂತ ಹೇಳಿದೆ, ಇದನ್ನು ಕೂಡ ನಾವು ಇಲ್ಲಿ ಸಬ್ಜೆಕ್ಟ್ ಬುಕ್ ಅಂತ ಹೇಳಲ್ಲ, ಬಟ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ರೆಫರೆನ್ಸ್ ಬುಕ್. ಸೊ ಈ ರೀತಿಯಾದ ರೆಫರೆನ್ಸ್ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಅವೈಲೇಬಲ್ ಇದೆ. ಅದೇ ರೀತಿ ದಿನನಿತ್ಯ ಏನಾಗ್ತದೆ ಅನ್ನೋ ಇನ್ಫಾರ್ಮೇಷನ್ನು ನಮಗೆ ಪುಸ್ತಕಗಳಿಂದ ಸಿಗೋದಿಲ್ಲ. ಸೊ ಅಲ್ಲಿ ಪುಸ್ತಕಗಳ ಬದಲಾಗಿ ನಾವು ನ್ಯೂಸ್ ಪೇಪರ್ಸ್ ಭಾಳ ಮುಖ್ಯ ಆಗುತ್ತೆ. ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ಒಂದು ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರ್ಬೋದು, ಸೊ ಈ ಹಲವಾರು ವಿಷಯಗಳನ್ನ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಪುಸ್ತಕಗಳಲ್ಲಿ ಅದು ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ಆವಾಗ ನಾವು ಡಿಪೆಂಡ್ ಆಗುವಂಥ ನ್ಯೂಸ್ ಪೇಪರ್ಸ್. ಸೊ ನಮ್ಮ ಗ್ರಂಥಾಲಯದಲ್ಲಿ ಸುಮಾರು 6 ಪೇಪರ್ ದಿನಕ್ಕೆ ತರಿಸ್ತೀವಿ.
ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ವಿಜಯವಾಣಿ ಮತ್ತು ಉದಯವಾಣಿ. ಸೊ ಈ ರೀತಿಯಾದ ನ್ಯೂಸ್ ಪೇಪರ್ಸ್ಗಳನ್ನ ಮಕ್ಕಳು ಓದೋದ್ರಿಂದ ಏನಾಗುತ್ತೆ, ದಿನನಿತ್ಯದ ನಮ್ಮ ಜನರಲ್ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ತಿಳುವಳಿಕೆಯನ್ನು ಈ ನ್ಯೂಸ್ ಪೇಪರ್ಗಳು ನಮಗೆ ನೀಡುತ್ತವೆ. ಅದೇ ರೀತಿ ಮ್ಯಾಗ್ಝಿನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ನಾವು ಮ್ಯಾಗ್ಝಿನ್ಸ್ಗಳು ಉಪಯೋಗಿಸ್ಬೋದು. ಸೊ ನಮ್ಮ ಗ್ರಂಥಾಲಯದಲ್ಲಿ ಹಲವಾರು ಮ್ಯಾಗ್ಝಿನ್ಸ್ಗಳಿದೆ. ಸೊ ಅದರಲ್ಲಿ ಕೆಲವು ಮ್ಯಾಗ್ಝಿನ್ಸ್ಗಳಾದ ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ಚೈತ್ರ, ಇಲ್ಲಿ ಪಿಡಿಒಗೆ ಸಂಬಂಧಪಟ್ಟಂಗೆ ಗೈಡ್ ಮಾಸಿಕ ಕೊಡುಗೆ, ಅದೇ ರೀತಿ ಇಂಡಿಯಾ ಟುಡೇ ಮತ್ತು ದಿಕ್ಸೂಚಿ, ಈ ರೀತಿಯ ಹಲವಾರು ಮ್ಯಾಗ್ಝಿನ್ಗಳು ನಾವು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಹಲವಾರು ಮ್ಯಾಗ್ಝಿನ್ಗಳನ್ನು ಓದೋದ್ರಿಂದ ನಮ್ಮ ನಾಲೆಜ್ ಭಾಳಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇಲ್ಲಿ ಜರ್ನಲ್ಸ್ ಮತ್ತು ಪೀರಿಯಾಡಿಕಲ್ಸ್, ಇವಾಗ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಬಗ್ಗೆ ಅರಿವೇ ಇರಲಿಲ್ಲ. ಸೊ ಅಂಥ ಸಂಶೋಧನೆ ಬಗ್ಗೆ ಅವರಿಗೆ ಅರಿವು ಮೂಡಿಸೋ ಕಾರಣ ನಮ್ಮಲ್ಲಿ ಜರ್ನಲ್ಸ್ ಕೂಡ ಅವೈಲೇಬಲ್ ಮಾಡಿದ್ವಿ. ಸೊ ಅದರಲ್ಲಿ ಕೆಲವು ಜರ್ನಲ್ಸ್ ಯಾವುದಿದೆ ಅವೈಲೇಬಲ್ ಇದೆ ಅಂದರೆ ಜರ್ನಲ್ ಆಫ್ ಕಾಮರ್ಸ್ ಆ್ಯಂಡ್ ಅಕೌಂಟಿಂಗ್ ರಿಸರ್ಚ್, ಕಾಮರ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಇವೆಲ್ಲ ಸಬ್ಜೆಕ್ಟ್ ಕವರ್ ಆಗಿರೋದ್ರಿಂದ ಇದು ಕೂಡ ಸಂಶೋಧನೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳು ಮತ್ತು ಟೀಚರ್ಸ್ಗಳು ಇದನ್ನು ಓದ್ಬೋದು. ಅದೇ ರೀತಿ ಈ ಬುಕ್ಸ್, ನ್ಯೂಸ್ ಪೇಪರ್, ಮ್ಯಾಗ್ಝಿನ್, ಜರ್ನಲ್ಸ್ ಇದರ ಜೊತೆಗೆ ನಮ್ಮಲ್ಲಿ ಚಾರ್ಟ್ಸ್ಗಳು, ಹಿಸ್ಟೋರಿಕಲ್ ಕಂಟೆಂಟ್, ಹಿಸ್ಟೋರಿಕಲ್ ಕಂಟೆಂಟ್ನ ತಿಳ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಚಾರ್ಟ್ಸ್ ಅವೈಲೇಬಲ್ ಇದೆ ಮತ್ತು ಗ್ಲೋಬ್ಸ್ ಕೂಡ ಇದೆ. ಸೊ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಟೀಚರ್ಸ್ಗಳು ಈ ಅವೈಲೇಬಲ್ ಇರುವಂಥ ಲೈಬ್ರರಿಯಲ್ಲಿ ಅವೈಲೇಬಲ್ ಇರುವಂತಹ ಗ್ರಂಥಾಲಯದ ಪುಸ್ತಕಗಳನ್ನ ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಉಪಯೋಗ ಪಡೆಯಬಹುದು. ಮತ್ತು ಇಲ್ಲಿ ಯಾವ ಕಾರಣಕ್ಕೋಸ್ಕರ ನಾವು ಗ್ರಂಥಾಲಯಕ್ಕೆ ಬರಬೇಕಾಗ್ತದೆ, ಮೊದಲನೇದಾಗಿ ಒಂದು ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ನಾವು ಸ್ಟಡಿ ಪರ್ಪಸ್ಗೋಸ್ಕರ ನಾವು ಗ್ರಂಥಾಲಯಕ್ಕೆ ಬರ್ಬೋದು. ಅದೇ ರೀತಿ ರೆಫರೆನ್ಸ್ ಮಾಡೋಕ್ಕೆ ಬರ್ಬೋದು. ನಾವು ಫ್ರೀ ಇದ್ದಾಗ ನಮ್ಮ ಲೀಶರ್ ಟೈಮ್ನಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಗ್ರಂಥಾಲಯಕ್ಕೆ ಬರ್ಬೋದು. ಮತ್ತು ಮುಂದೆ ರಿಸರ್ಚ್ ಹೆಂಗೆ, ಸಂಶೋಧನೆ ಹೆಂಗೆ ನಾವು ನಮ್ಮನ್ನು ತಯಾರು ಮಾಡ್ಕೋಬೇಕು ಅಂತ ವಿಷಯ ಇಂಟ್ರೆಸ್ಟ್ ಇದ್ದಾಗ ನಾವು ರಿಸರ್ಚ್ಗೋಸ್ಕರ ಗ್ರಂಥಾಲಯಕ್ಕೆ ಬರ್ಬೋದು. ಸೊ ಇಲ್ಲಿ ನಮ್ಮ ವಿಷನ್, ನಮ್ಮ ಡಿಪಾರ್ಟ್ಮೆಂಟ್ ಲೈಬ್ರರಿ ಕಾಲೇಜ್ ಡಿಪಾರ್ಟ್ಮೆಂಟ್ನ ವಿಷನ್ ಏನು ಅಂದರೆ ಟು ಸರ್ವ್ ದ ನೀಡ್ಸ್ ಆಫ್ ಅವರ್ ಕಾಲೇಜ್ ಎನ್ವೈರನ್ಮೆಂಟ್. ನಮ್ಮ ಕಾಲೇಜ್ ಎನ್ವೈರನ್ಮೆಂಟಲ್ಲಿ ಇರುವಂತಹ ಬಿ ಎ ಮತ್ತು ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಅಧ್ಯಾಪಕರುಗಳಿಗೆ ಅನುಕೂಲವಾಗುವಂತೆ ಪುಸ್ತಕಗಳನ್ನು ಲಭ್ಯಪಡಿಸಲಾಗಿದ್ದು ಅವುಗಳ ಉಪಯೋಗವನ್ನು ತೆಗೆದುಕೊಳ್ಳಲು ನಮ್ಮ ಮೇನ್ ಉದ್ದೇಶವಾಗಿರುತ್ತದೆ. ಇಲ್ಲಿ ಯಾರು ಲೈಬ್ರರಿನ ಉಪಯೋಗಿಸ್ಕೊಳ್ಳೋದಕ್ಕೆ ಬರ್ಬೋದು, ಇಲ್ಲಿ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಸೊ ಇಲ್ಲಿ ಮೇನು ಈ ಪುಸ್ತಕಗಳ ಅಥವಾ ಡಾಕ್ಯುಮೆಂಟ್ಸ್ಗಳ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಎನ್ರೋಲ್ ಆಗಿರ್ತಕ್ಕಂಥ ಟೀಚರ್ಸ್ಗಳಿಗೆ ಲಭ್ಯವನ್ನು ಕೊಡಲಾಗಿದೆ. ಅದೇ ರೀತಿ ಪುಸ್ತಕಗಳು ಯಾವ ವಿಷಯದ ಪುಸ್ತಕಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಅಂದರೆ ಬಿ ಎ ಸಂಬಂಧಪಟ್ಟಂಗೆ ನಾನು ಹೇಳಿದಂಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಸೋಷಿಯಾಲಜಿ ಮತ್ತು ಎನ್ವೈರನ್ಮೆಂಟಲ್ ಸೈನ್ಸ್, ಈ ರೀತಿಯಾದ ಪುಸ್ತಕಗಳನ್ನು ಓದಿಸಿದ್ದೀವಿ ಸಬ್ಜೆಕ್ಟ್ ಕಾಲೇಜಲ್ಲಿ. ಮತ್ತು ಬಿ ಕಾಮ್ಗೆ ಸಂಬಂಧಪಟ್ಟಂಗೆ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್, ಫೈನಾನ್ಷಿಯಲ್ ಅಕೌಂಟಿಂಗ್, ಹೆಚ್ ಆರ್ ಡಿ ಎಕ್ಸೆಟ್ರಾ, ಈ ರೀತಿಯಾದ ಅವೈಲೇಬಿಲಿಟಿ ಇದೆ. ನಮ್ಮಲ್ಲಿ ನಮ್ಮ ಗ್ರಂಥಾಲಯದಲ್ಲಿರುವ ಪುಸ್ತಕದ ಡಾಕ್ಯುಮೆಂಟ್ಸ್ಗಳ ವಿಷಯ ಅಥವಾ ಪುಸ್ತಕಗಳ ಇನ್ಫಾರ್ಮೇಷನ್ ಬೇಕು ಅಂದರೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಟೀಚರ್ಸ್ಗಳು ನಮ್ಮಲ್ಲಿ ಸಾಫ್ಟ್ವೇರ್ ಅಳವಡಿಸಿರೋ ಕಾರಣ, ಲೋಕಲ್ ಪೋಸ್ಟಲ್ಲಿ ಇನ್ಫಾರ್ಮೇಷನ್ ಅವೈಲೇಬಲ್ ಇರೋ ಕಾರಣ ಯಾವುದೇ ವಿದ್ಯಾರ್ಥಿ ಹಾಗೂ ಟೀಚರ್ಸ್ಗಳು ಈ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡಬೇಕಂದ್ರೆ ನಮ್ಮಲ್ಲಿ ಇರುವಂಥ ಯಾವ ಪುಸ್ತಕಗಳಿದೆ, ನಮ್ಮಲ್ಲಿ ಯಾವ ಕ್ವಶನ್ ಪೇಪರ್ಸ್ ಲಭ್ಯವಿದೆ, ಈ ಬುಕ್ಸ್ ಅವೈಲೇಬಲ್ ಇದೆ ಅಂತ ನಾವು ತಿಳ್ಕೊಬೇಕಾದ್ರೆ ಇಲ್ಲಿ ಒಪಾಕ್ ಫೆಸಿಲಿಟಿ ಸರ್ವಿಸ್ ಕೊಡಲಾಗಿದೆ.
/newgenlib.txt. So ini ee local host website information kottaga nimge namma server nalli available iruvanta documents galanna neevu access maadabodu. ಈ ಡಾಕ್ಯುಮೆಂಟ್ಸ್ ಪ್ರಾವಿಷನ್ ಜೊತೆಗೆ ಜರ್ನಲ್ಸ್, ಕ್ವಶನ್ ಪೇಪರ್ಸ್ ಮತ್ತು ಇ ಬುಕ್ಸ್ಗಳ ವ್ಯವಸ್ಥೆಗಳು ಮಾಡಲಾಗಿದೆ. ಮತ್ತು ನಿಮಗೇನಾದರೂ ಇಂಪಾರ್ಟೆಂಟ್ ವೆಬ್ ಲಿಂಕ್ಸ್ ಎಲ್ಲ ಬೇಕು ಅಂದರೆ ಅದನ್ನು ನಾನು ನೋಟಿಸ್ ಬೋರ್ಡ್ನಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಮೊದಲೆಲ್ಲ ನಾವು ಮ್ಯಾಗ್ಝಿನ್ಸು, ನ್ಯೂಸ್ ಪೇಪರ್ಸ್ ಎಲ್ಲ ಓದಬೇಕಂದ್ರೆ ನಾವು ಜಾಸ್ತಿ ಫಿಸಿಕಲ್ಲಾಗಿ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಆಗ್ತಿತ್ತು. ಬಟ್ ಇವಾಗ ಕಾಲ ಬದಲಾಗಿರೋ ಕಾರಣ ನಾವು ಇನ್ಫಾರ್ಮೇಷನ್ನ ಮೊಬೈಲ್ ಮೂಲಕ ಹಲವಾರು ವೇನಲ್ಲಿ ಹಲವಾರು ರೀತಿಯಲ್ಲಿ ನಾವು ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಇದೆ. ಅದು ಯಾವ್ಯಾವ ಇಂಪಾರ್ಟೆಂಟ್ ಲಿಂಕ್ಸ್, ವೆಬ್ ಲಿಂಕ್ಸ್ ಮ್ಯಾಗ್ಝಿನ್ ಹುಡುಕೋದಕ್ಕೆ ಆಗಲಿ, ನ್ಯೂಸ್ ಪೇಪರ್ನ ಸರ್ಚ್ ಮಾಡೋಕ್ಕಾಗಲಿ, ಜರ್ನಲ್ಸ್ ಬೇಕು ಅಂದರೆ, ಇ ಬುಕ್ಸ್ ಬೇಕು ಅಂದರೆ, ಆ ಎಲ್ಲ ಅವಶ್ಯಕತೆ ಇರುವಂಥ ಲಿಂಕ್ಸ್ಗಳನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಫ್ಯಾಕಲ್ಟಿಗಳಿಗೆ ನಾನು ನೋಟಿಸ್ ಬೋರ್ಡ್ ಮೂಲಕ ಶೇರ್ ಮಾಡ್ತೀನಿ ಮತ್ತು ವಾಟ್ಸಪ್ ಮೂಲಕ ಶೇರ್ ಮಾಡ್ತೀನಿ. ಅದನ್ನು ನೀವು ಆಕ್ಸೆಸ್ ಮಾಡಿಕೊಂಡ್ರೆ ನಿಮಗೆ ಗ್ರಂಥಾಲಯದ ಎಲ್ಲ ಮಾಹಿತಿಗಳು, ನಮ್ಮಲ್ಲಿ ಇರುವಂಥ ವ್ಯವಸ್ಥೆಗಳ ಕುರಿತು ನಿಮಗೆ ವಿಷಯಗಳನ್ನು ತಿಳಿದುಕೊಳ್ಬೋದು. ಸೊ ಈ ಗ್ರಂಥಾಲಯದ ಬಗ್ಗೆ ಇನ್ಫಾರ್ಮೇಷನ್ ಕೊಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ